ರಾಜ್ಯದಲ್ಲಿ ಜಾತಿ ಗಣತಿಯ ಚರ್ಚೆ ಬಿರುಸು ಪಡೆದಿದೆ 1872 ಆವಾಗ ಪ್ರಾರಂಭಿಸುತ್ತಾರೆ ಜಾತಿ ಜನಗಣತಿ ಕಾಂತ್ರಾಜ್ ಆಯೋಗವು ಜಾತಿ ಗಣತಿಯನ್ನು ಯಾವ ಯಾವ ರೀತಿಯಲ್ಲಿ ನಡೆಸಿದೆ ಸರ್ವೆ ಮಾಡಬೇಕಾದ್ರೆ ಈ ಪುಸ್ತಕ ನಮಗೆ ಬೈಬಲ್ ನಿಜಾರ್ಥದಲ್ಲಿ ಯಾರು ಹಿಂದುಳಿದಿದ್ದಾರೆ ಎಂಬುದು ಬಹಳ ಮುಖ್ಯ ಆಂದಿನ ಮುಖ್ಯಮಂತ್ರಿಗಳನ್ನು ನಾವು ಭೇಟಿಯಾದ ಮನವಿಯನ್ನು ಬಹಳ ಶಾಂತ ಸ್ವರೂಪದಲ್ಲೇ ಸ್ವೀಕಾರ ಮಾಡಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳಿ ನಮ್ಮನ್ನು ಕಳಿಸ್ಕೊಂಡ್ರು ಯಾವುದೂ ಲೀಕ್ ಆಗಿಲ್ಲ ಟಿಆರ್ಪಿ ಗೋಸ್ಕರ ಅವರು ಹೇಳಿರಬಹುದು ಅಷ್ಟೇ ಹೊರತು ನಮ್ಮ ಆಯೋಗದಿಂದ ಯಾವುದೂ ಕೂಡ ಬಹಿರಂಗಕ್ಕಾಗಿಲ್ಲ ವೀಕ್ಷಕರೇ ನಮಸ್ಕಾರ ರಾಜ್ಯದಲ್ಲಿ ಜಾತಿ ಗಣತಿಯ ಚರ್ಚೆ ಬಿರುಸು ಪಡೆದಿದೆ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ 2015 ರಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಮೀಕ್ಷೆ ನಡೆಸಿ ಕೊಡಬೇಕಾಗಿ ತಿಳಿಸಿತ್ತು ರಾಜ್ಯದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅದಾಗಿತ್ತು ಈ ಕುರಿತಂತೆ ಅಂದಿನ ಆಯೋಗದ ಅಧ್ಯಕ್ಷರಾಗಿದ್ದಂತ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷವಾದಂತ ಸಮೀಕ್ಷೆ ನಡೆಯಿತು ಅದನ್ನ ಜಾತಿ ಗಣತಿ ಎಂದು ಕೂಡ ಕರೆಯಲಾಗುತ್ತಿದೆ ಆ ಆಯೋಗದಲ್ಲಿ ಸದಸ್ಯರಾಗಿದ್ದಂತವರು ಕೆಎನ್ ಲಿಂಗಪ್ಪನವರು ನಿವೃತ್ತ ಕೆಎಸ್ ಅಧಿಕಾರಿಯಾಗಿರುವ ಇವರು ಜಾತಿ ಮತ್ತು ಮೀಸಲಾತಿ ಸಂಬಂಧಪಟ್ಟಂತೆ ತಜ್ಞರು ಕೂಡ ಹೌದು ಈ ಜಾತಿ ಗಣತಿಯ ವಿಚಾರದಲ್ಲಿ ಮತ್ತು ಅದರಲ್ಲಿ ಪರಿಣಿತಿಯನ್ನು ಪಡೆದಿರುವಂತ ಅವರು ಇಂದಿನ ಚರ್ಚೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಜಾತಿ ಗಣತಿ ಸಂಬಂಧಪಟ್ಟಂತೆ ಎದ್ದಿರುವಂತ ಗೊಂದಲಗಳೇನಿದ್ದಾವೆ ಅದು ಪ್ರಶ್ನೆಗಳೇನಿದ್ದಾವೆ ಅದನ್ನು ಪರಿಹರಿಸಿಕೊಳ್ಳುವಂತಹ ತುರ್ತು ಇವತ್ತಿದೆ ಈ ನಿಟ್ಟಿನಲ್ಲಿ ಕಾಂತರಾಜ್ ಆಯೋಗವು ಜಾತಿ ಗಣತಿಯನ್ನು ಯಾವ ಯಾವ ರೀತಿಯಲ್ಲಿ ನಡೆಸಿದೆ ಎಂಬುದು ಅಂದರೆ ಯಾವ ಯಾವ ಪ್ಯಾರಾಮೀಟರ್ಗಳನ್ನು ಅಳವಡಿಸ್ಕೊಂಡಿತ್ತು ಅದು ಮುಕ್ತವಾಗಿಲ್ಲ ಆ ಪ್ಯಾರಾಮೀಟರ್ಸ್ ಎಲ್ಲರಿಗೂ ತಿಳಿದಿಲ್ಲ ಎಂಬ ಆರೋಪ ಇರುವಂಥ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟಪಡಿಸುವುದಾದರೆ ಆಯೋಗದ ಸದಸ್ಯರಾಗಿ ನೀವು ಹೇಳೋದೇನು ಸರ್ ಮೊದಲನೇ ಬಾರಿಗೆ ಈ ದಿನ .com ಗೆ ನನ್ನ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ತಮ್ಮ ಪ್ರಶ್ನೆ ತುಂಬ ಸರಳವಾಗಿದೆ ಜೊತೆಗೆ ಅದರ ವಿಸ್ತೃತವಾದ ಅಭಿಪ್ರಾಯವನ್ನು ಹೇಳಬೇಕು ಅಂತ ಅಂದರೆ ಸ್ವಲ್ಪ ಹಿಂದಕ್ಕೆ ನಾವು ಹೋಗಬೇಕಾಗ್ತದೆ ನಮ್ಮ ಕರ್ನಾಟಕದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಕಾಲಘಟ್ಟದಲ್ಲಿ ಅಂದರೆ 1872 ಆವಾಗ ಪ್ರಾರಂಭಿಸ್ತಾರೆ ಈ ಜಾತಿ ಗಣತಿ ವಾಸ್ತವವಾಗಿ ಜಾತಿ ಗಣತಿ ಅಂತ ನಾವು ಬಳಕೆಯಲ್ಲಿ ಇರುವುದು ತಪ್ಪು ಅದು ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅಂತ ಹೇಳ್ತಾರೆ ಡಿಸೇನಿಯಲ್ ಸೆನ್ಸಸ್ ಅಂತಲೂ ಹೇಳ್ತಾರೆ ಡಿಸೇನಿಯಲ್ ಸೆನ್ಸಸ್ ಅಂದರೆ ದಶವಾರ್ಷಿಕ ಜಾತಿ ಜನಗಣತಿ ಅಂತ ನಾವು ಕರಿಬೋದು ಅದನ್ನು ಬ್ರಿಟಿಷ್ನವರು 72 ರಲ್ಲಿ ಪ್ರಾರಂಭ ಮಾಡಿ ಅಧಿಕೃತವಾಗಿ 1882 ರಲ್ಲಿ ಅದನ್ನು ಪ್ರಾರಂಭಗೊಳಿಸಿ ಪ್ರತಿ 10 ವರ್ಷಕ್ಕೊಮ್ಮೆ 1931 ರ ತನಕ ನಡೆಸ್ಕೊಂಡು ಬರ್ತಾರೆ ಬಹುಶಃ ಅವ್ರಿಗೆ ಭಾರತದ ಸಾಮಾಜಿಕ ವ್ಯವಸ್ಥೆಯೊಳಗೆ ಇರ್ತಕ್ಕಂಥ ಅನೇಕ ಲೋಪ ದೋಷಗಳನ್ನು ಚೆನ್ನಾಗಿ ಕಂಡುಕೊಂಡಿದ್ರು ಅಂತ ಕಾಣಿಸ್ತದೆ ಆದರೆ ನಮಗೆ ಸ್ವಾತಂತ್ರ್ಯ ಬಂದದ್ದು 1947 ರಲ್ಲಿ 1947 ರಲ್ಲಿ ಬಂದಾಗ 1948 ರಲ್ಲಿ ಇಂಡಿಯನ್ ಸೆನ್ಸಸ್ ಆ್ಯಕ್ಟ್ ಅಂತ 1948 ರಲ್ಲಿ ಜಾರಿಗೊಳಿಸ್ತಾರೆ ಭಾರತ ಸರ್ಕಾರ ಜಾರಿಗೊಳಿಸಿದಂಥ ಸಂದರ್ಭದಲ್ಲಿ ಈ ಜಾತಿ ಅನ್ನೋ ಅಂಶವನ್ನು ಅವ್ರು ಬಿಟ್ಟುಬಿಡ್ತಾರೆ ಯಾಕೆ ಬಿಡ್ತಾರೆ ಅಂತ ನಾನು ಎಲ್ಲೂ ಓದಿಲ್ಲ ನಾನು ಭಾಳಷ್ಟು ಜನ ಕೇಳಿದೆ ಯಾರೂ ಕೂಡ ಇದನ್ನು ನಿಖರವಾಗಿ ಉತ್ತರ ಕೊಡಲಿಕ್ಕೆ ನಿಷ್ಫಲರಾಗಿದ್ದಾರೆ ಅದು ಹಾಗೆ ಪ್ರತಿ 10 ವರ್ಷಕ್ಕೊಂದ್ಸಲ ನಡ್ಕೊಂಡು ಬರ್ತಾ ಇದೆ ಈಗ 2021ಕ್ಕೆ ನಡಿಬೇಕಾಗಿತ್ತು ಕೋವಿಡ್ ಕಾರಣ ಅದು ನಡೀಲಿಲ್ಲ ಈಗಾಗಲೇ 2023ನೇ ವರ್ಷ ಹೋಗ್ತಾ ಇದೆ 2024 ಬಂದರೂ ಕೂಡ ಆ ದಿಸೆಯಲ್ಲಿ ಕೇಂದ್ರ ಸರ್ಕಾರ ಆಲೋಚನೆ ಮಾಡದ ರೀತಿಯಲ್ಲಿ ಕಾಣ್ ಬರ್ತಾ ಇಲ್ಲ ಇದು ಆ ಒಂದು ಎರಡನೇದಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಆಶಯ ಸಂವಿಧಾನದಲ್ಲೇ ಅದನ್ನು ಕೊಟ್ಟಿದೆ ಈಗ 15-4 ಏನಿದೆ ಆ 15-4ರಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರನ್ನು ಗುರುತಿಸಲಿಕ್ಕೆ ಇರತಕ್ಕಂಥ ಅನುಚ್ಛೇದ ಅದು ಕೂಡ ಮೊದಲು ಏನು ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ ಏನಿತ್ತು ಆ ಡಿಬೇಟಿನ ಸಂದರ್ಭದಲ್ಲಿ ಹಿಂದುಳಿದ ವರ್ಗ ಅಂದರೆ ಯಾರು ಅನ್ನೋದನ್ನು ಚರ್ಚೆ ಮಾಡಿದ್ರು ಕೂಡ ಹಾಗೆ ಕೈ ಬಿಟ್ಟಿದ್ದರು
ಇದು 1951ರಲ್ಲಿ ಮೊದಲನೇ ಬಾರಿಗೆ ಸಂವಿಧಾನಕ್ಕೆ ತಂದ ತಿದ್ದುಪಡಿಯ ಸಲುವಾಗಿ ಈ ತಿದ್ದುಪಡಿ 15-4 ಸಂವಿಧಾನದಲ್ಲಿ ಸೇರುತ್ತದೆ ಅದರ ಅರ್ಥ ಸರಳವಾಗಿ ಹಿಂದುಳಿದ ವರ್ಗ ಯಾರು ಅಂತ ಹೇಳಿದ್ರೆ ಆ ಹಿಂದುಳಿದ ವರ್ಗ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರಿದ್ದಾರೋ ಅವರು ಅಂತ ಒಂದರ್ಥ ಇನ್ನು 16-4 ಬಂದ್ರೆ 16 ಯಾರು ಈ 15-4 ಪ್ರಕಾರ ಹಿಂದುಳಿದವರು ಇದ್ದಾರೋ ಅಂತ ಹಿಂದುಳಿದ ಜಾತಿಗಳಲ್ಲಿ ಸರ್ಕಾರಿ ಹುದ್ದೆ ಮತ್ತು ನೇಮಕಗಳಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ಇಲ್ಲದೆ ಇರತಕ್ಕಂತವರನ್ನ ಹಿಂದುಳಿದವರ ಪಟ್ಟಿಗೆ ಸೇರಿಸುವಂಥದ್ದು ಸ್ಪಷ್ಟವಾಗಿ 16-4ರಲ್ಲಿ ಹೇಳ್ತದೆ 77ರಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ಸೋತು ಹೊಸ ಜನತಾ ಪಕ್ಷ ಸರ್ಕಾರ ಬಂದಾಗ ತಮಿಳುನಾಡವರ ಒತ್ತಾಯ ಆವಾಗ ಪೆರಿಯಾರ್ ಇರಲಿಲ್ಲ ಕೆ ವೀರಮಣಿಯವರು ಇರ್ತಾರೆ ದ್ರಾವಿಡ ಕಳಗಂ ಪಕ್ಷದ ಮುಖಂಡರವರು ಅವರ ಒತ್ತಾಯದ ಮೇಲೆ ಜೊತೆಗೆ ಇನ್ನೊಂದು ಒತ್ತಾಯದ ಮೇಲೆ ಜೊತೆಗೆ ಮುರಾರ್ಜಿ ದೇಸಾಯಿ ಅವರು ಆವಾಗ ಕೇಂದ್ರ ಸರ್ಕಾರದ ಕೆರಲಿ ಅವರು ಪ್ರಧಾನಮಂತ್ರಿಯಾಗಿರ್ತಾರೆ ಇವರ ಒತ್ತಾಯಕ್ಕೆ ಮಣಿದು ಆವಾಗ 1978 ಜನವರಿ ತಿಂಗಳಲ್ಲಿ ಎರಡನೇ ಹಿಂದುಳಿದ ವರ್ಗಗಳ ಆಯೋಗ ಅದೇ ಬಿ ಪಿ ಮಂಡಲ್ ಆಯೋಗ ಈ ಬಿ ಪಿ ಮಂಡಲ್ ಯಾರು ಅಂದರೆ ಅವರು ಬಿಹಾರದ ಮುಖ್ಯಮಂತ್ರಿ ಕೂಡ ಆಗಿದ್ದವರು ಅವರು ಸುಮಾರು 2 ವರ್ಷಗಳ ಕಾಲ ಅಧ್ಯಯನ ಮಾಡಿ 1980ರಷ್ಟರಲ್ಲಿ ವರದಿಯನ್ನು ಕೊಡ್ತಾರೆ ಆ ವರದಿ ಕೊಟ್ಟಾಗ ಅವರು ಅಂಕಿಅಂಶಗಳನ್ನು ಬಳಸ್ಕೊಂಡಿದ್ದು ಯಾವುದು ಅಂತ ಹೇಳಿದ್ರೆ ಬ್ರಿಟಿಷ್ನವರು 1931ರಲ್ಲಿ ಏನು ಜನಗಣತಿ ಮಾಡಿ ಹೋಗಿದ್ರೋ ಅದನ್ನು ಅವರು ಬಳಸ್ಕೊಳ್ತಾರೆ ಬಹಳ ವರ್ಷ ಆದಮೇಲೆ ಅದನ್ನು ಆವಾಗ ಏನಾಗುತ್ತೆ ಮೇಲ್ಜಾತಿಯವರು ಯಾವಾಗ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಶೇಕಡ 27ರಷ್ಟು ಮೀಸಲಾತಿಯನ್ನು ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಕೊಟ್ಟರೋ ಅದನ್ನು ಸಹಿಸಲಾರದೆ ಅದನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಮುಖ್ಯವಾದ ಹೆಸರು ಇಂದ್ರಾಸಾನಿ ಮತ್ತು ಭಾರತ ಸರ್ಕಾರ ಬೇಕಾದಷ್ಟು ಪೆಟಿಷನ್ಗಳು ಇರ್ತವೆ ಆದರೂ ಕೂಡ ಮುಖ್ಯವಾಗಿ ಕರೆಯೋದದು ಅಥವಾ ಇನ್ನೊಂದು ಹೆಸರು ಮಂಡಲ್ ಕೇಸ್ ಅಂತಲೂ ಕರೀತಾರೆ ಅದು ಮಂಡಲ್ ಪ್ರಕರಣ ಅಂತಲೂ ಕರೀತಾರೆ ಅದನ್ನು ಅಲ್ಲಿ ಏನಾಗ್ತದೆ 9 ಮಂದಿ ನ್ಯಾಯಾಧೀಶರ ನ್ಯಾಯಪೀಠದಲ್ಲಿ ಅದು ಸಂವಿಧಾನ ಪೀಠ ಅದು ವಿಚಾರಣೆ ನಡೆದು ತೀರ್ಮಾನ ಬಂದು 6-3ರಂತೆ 6 ಮಂದಿ ನ್ಯಾಯಾಧೀಶರು ಈ ಮೀಸಲಾತಿಯನ್ನು ಎತ್ತಿ ಹಿಡಿದ ನಂತರ ಅದೇನಾಗುತ್ತೆ ಒಂದು ನಿರ್ದೇಶನವನ್ನು ಕೊಡ್ತಾರೆ ಏನು ನಿರ್ದೇಶನ ಕೊಡ್ತಾರೆ ನಾನು ಉಳಿದ ವಿಷಯ ಮಾತಾಡಕ್ಕೆ ಹೋಗಲ್ಲ ಅದರಲ್ಲಿ ಏನು ಪ್ರತಿಯೊಂದು ರಾಜ್ಯ ಕೇಂದ್ರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತನ್ನದೇ ಆದ ಆಯೋಗಗಳನ್ನು ಸರ್ಕಾರಗಳು ರಚನೆ ಮಾಡ್ಕೋಬೇಕು ಅಂತ ಹೇಳ್ತದೆ ಅದಕ್ಕನುಗುಣವಾಗಿಯೇ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ 1995 ಕಾಯ್ದೆ ಜಾರಿಗೆ ಬರ್ತದೆ ಅದಕ್ಕನುಗುಣವಾಗಿ ಆ ಕಾಯ್ದೆಯ ಕಲಂ 9(2) ಪ್ರಕಾರ ಈ ಸಮೀಕ್ಷೆ ಆ ಏನು ಸಮೀಕ್ಷೆ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಗಣತಿಯಲ್ಲ ಜಾತಿ ಗಣತಿ ಅಂತಲೂ ಕರಿಬಾರದು ನಾವು ಸಮೀಕ್ಷೆ ಏನು ಸಮೀಕ್ಷೆ ಸಮೀಕ್ಷೆ ಅಂತ ಕರಿಬೇಕು ಅಂತ ಹೇಳ್ತೀರಾ ಬಟ್ ಮುಖ್ಯಮಂತ್ರಿಗಳು ಇದನ್ನು ಜಾತಿ ಗಣತಿ ಅಂತ ಹೇಳಿ ಹೇಳ್ತಾರೆ ಈ ರೀತಿ ಗೊಂದಲಕಾರಿ ಮತ್ತು ಕಾಂತರಾಜ್ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡ್ತಾ ಇದು ಸಮೀಕ್ಷೆ ಒಳಗೆ ಗಣತಿ ಬರುತ್ತೆ ಅಂತ ಹೇಳ್ತಾರೆ ಇದು ಎಲ್ಲ ಒಂಥರ ಅಲ್ಲ ಅದು ಏನಾಗ್ತದೆ ಅಂತಂದರೆ ನಾವು ಪದಗಳು ಸಮೀಕ್ಷೆ ಅನ್ನೋದು ಒಂದು ಸಮೀಕ್ಷೆ ಅಂತ ಅನ್ನೋದು ಕೂಡ ಸಂಸ್ಕೃತ ಪದ ಗಣತಿ ಅನ್ನೋದು ಸಂಸ್ಕೃತ ಪದ ಆ ಸಮೀಕ್ಷೆ ಅಂತ ಅನ್ನೋ ಒಂದು ಪದ ಏನಾಗಿದೆ ನಮ್ಮ ಕಾಯ್ದೆ ಒಳಗೆ ಅಡಕವಾಗಿದೆ ಗಣತಿ ಅನ್ನೋದು ಎಲ್ಲ ಅಡಕವಾಗಿದೆ ಗಣತಿ ಅಂತ ಅನ್ನೋದು ಬಹುಶಃ ಎಣಿಕೆ ಅಂತ ಅರ್ಥ ಗಣತಿ ಅಂದರೆ ಎಣಿಕೆ ಅರ್ಥ ಸಮೀಕ್ಷೆ ಅಂದರೆ ಸರ್ವೆ ಅಂತ ಅರ್ಥ ವ್ಯತ್ಯಾಸ ಅದು ಯಾಕೆ ನಾವು ಇದನ್ನು ಬಿಡಿಸಿ ಹೇಳ್ತಾ ಇದ್ದೀವಿ ಅಂದರೆ ರಾಜ್ಯ ಸರ್ಕಾರಗಳಿಗೆ ಜನಗಣತಿ ಮಾಡುವಂಥ ಅಧಿಕಾರ ಇಲ್ಲದೇ ಇದ್ದಾಗ ನಮ್ಮ ಕಾಯ್ದೆ ಪ್ರಕಾರ ಸಮೀಕ್ಷೆ ಅಂತ ಇರೋದ್ರಿಂದ ನಾವು ಸಮೀಕ್ಷೆ ಅಂತ ಬಳಸ್ತಾ ಇದ್ದೀವಿ
ಮತ್ತೆ ನಾವು ಪ್ರಶ್ನೆ ಮೊದಲೇ ಕೇಳಿದ ಪ್ರಶ್ನೆನೆ ನಾವು ಮತ್ತೆ ನಾವು ಅವಲೋಕನ ಮಾಡ್ಕೊಳ್ಳೋದಾದರೆ ಈ ಸಮೀಕ್ಷೆಯನ್ನು ಮಾಡೋದಕ್ಕೆ ಯಾವ್ಯಾವ ಪ್ಯಾರಾಮೀಟರ್ಗಳನ್ನ ಹಾಕೊಂಡಿದ್ರಿ? ಈಗ ನಮ್ಮ ಸಾರ್ವಜನಿಕವಾಗಿ ಲಭ್ಯವಿಲ್ಲ ಎಂಬ ಆರೋಪ ಇದೆ, ಅದನ್ನು ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ರಿ? ಏನು ಲಭ್ಯ ಇಲ್ಲ ಅಂತ ಈ ಪ್ಯಾರಾಮೀಟರ್ಸ್ ಏನಂತ ಚರ್ಚೆ ಆಗಿಲ್ಲ. ಅದು ಈ ಸಮೀಕ್ಷೆ ಏನು ಆಯೋಗ ಏನಿತ್ತು, ಆಯೋಗ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದೆ ಜನರುಗಳಿಗೆ ಅನ್ನೋದು ಮಾಹಿತಿ ಇಲ್ಲ ಅಂತ. ಮಾಹಿತಿ ಇಲ್ಲ ಇದೆ ನಿಮಗೆ. ಇದನ್ನು ಸರ್ವೆ ನಾವು ಹೇಗೆ ಮಾಡ್ತೀವಿ ಅಂತ ಅನ್ನೋದ್ರ ಬಗ್ಗೆ ನೀವು ಒಂದು ಪ್ರಶ್ನೆ ಕೇಳಿದಿರಿ. ನೋಡಿ, ಸರ್ವೆ ಮಾಡಬೇಕಾದ್ರೆ ಈ ಪುಸ್ತಕ ನಮಗೆ ಬೈಬಲ್ಲು. ಇದನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಯುಕ್ತ ಮಾಹಿತಿ ಕೈಪಿಡಿ ಅಂತ. ಇದನ್ನು ಮಾಡಬೇಕಾದ್ರೆ ಸುಮಾರು 1 ವರ್ಷಗಳ ಕಾಲ ನಮ್ಮಲ್ಲಿರ್ತಕ್ಕಂಥ ಸಿಬ್ಬಂದಿ ಅಹರ್ನಿಶಿ ಕೆಲಸ ಮಾಡಿದ್ದಾರೆ. ಇದಕ್ಕೊಬ್ಬ ಮುಖ್ಯವಾಗಿ ನಿವೃತ್ತ IAS ಅಧಿಕಾರಿ ಕೂಡ ಇದರ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಇದರಲ್ಲಿ ಇದಕ್ಕೆ ಮಾಡಬೇಕಾದ್ರೆ ಇನ್ನು ಜೊತೆಗೆ ನಾವು ತಜ್ಞರು, ಪರಿಣಿತರು, ಸಮಾಜ ವಿಜ್ಞಾನಿಗಳು ಮತ್ತು ಹಿಂದಿನ ಆಯೋಗದ ಎಲ್ಲ ಅಧ್ಯಕ್ಷರುಗಳನ್ನೆಲ್ಲ ನಾವು ಸಭೆ ಮಾಡಿ ಅವರಿಂದ ನಾವು ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಈ ಪುಸ್ತಕನ ತಯಾರು ಮಾಡಿರೋದು. ಜೊತೆಗೆ ಇದರ ಜೊತೆಗೆ ನಾವು ಏನು ಕೇಂದ್ರ ಸರ್ಕಾರ ಜನಗಣತಿ ಅಂತ ಮಾಡ್ತಾರಲ್ಲ ಸೆನ್ಸಸ್ಸು, ಆ ಸೆನ್ಸಸ್ಸನ್ನ ಕ್ರಮವನ್ನೇ ನಾವು ಅನುಸರಿಸಿರೋದು. ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂದರೆ, ಒಂದು ಊರಿರ್ತದೆ, ಒಂದೂರಲ್ಲಿ 1,000 ಮನೆ ಇರ್ತದೆ. 1,000 ಮನೆನ ಅವರು 150, 175, 200 ಮನೆಗಳ ಒಂದು ಬ್ಲಾಕ್ ಮಾಡ್ತಾರೆ, ಬ್ಲಾಕ್ ಬ್ಲಾಕ್ ಅಂತ. ಹಾಗೆ ಅದನ್ನು ಒಂದು 7-8 ಬ್ಲಾಕ್ ಮಾಡ್ಬೋದು, 1,000 ಮನೆಗಳಿರ್ತಕ್ಕಂಥದ್ದನ್ನು ಬ್ಲಾಕು ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ಆ ಬ್ಲಾಕ್ಗೆ ಏನಂತಾರೆ, ಅಬ್ರಿಡ್ಜ್ಡ್ ಹೌಸ್ ಲಿಸ್ಟ್ ಅಂತ ಕರೀತಾರೆ. ಆ ಅಬ್ರಿಡ್ಜ್ಡ್ ಹೌಸ್ ಲಿಸ್ಟನ್ನು ಅದನ್ನು ತಗೊಂಡು ನಾವು ಅವ್ರ ಹತ್ರ, ಯಾರ ಹತ್ರ, ಕೇಂದ್ರ ಸರ್ಕಾರದ ಅಧಿಕಾರಿಗಳ ಹತ್ರ ಅದನ್ನು ನಾವು ಪಡ್ಕೊಂಡು ಎಲ್ಲ ಕರ್ನಾಟಕದ ಎಲ್ಲ ಗ್ರಾಮ, ಎಲ್ಲ ನಗರ ಮತ್ತು ಎಲ್ಲ ಮಹಾನಗರಗಳಲ್ಲೂ ಕೂಡ ಈ ಬ್ಲಾಕ್ಗಳನ್ನು ನಾವು ನೋಡಿದ್ದೀವಿ. ಆ ಬ್ಲಾಕ್ಗಳಲ್ಲಿ ಎಷ್ಟು ಮನೆಗಳಿದೆ, ಜೊತೆಗೆ ಅದು ನಡೆದಿದ್ದು 2011 ಇನ್ನೂ ಹೊಸದಾಗಿ ಮನೆ ಬಂದಿರ್ಬೋದು ಆ ಬ್ಲಾಕ್ನಲ್ಲಿ ಅಂತೇಳಿ ಅದನ್ನು ನಾವು ಮತ್ತೆ ಪರಿಶೀಲನೆ ಮಾಡಿದ್ದೀವಿ. ಪರಿಶೀಲನೆ ಮಾಡಿ ಆ 5 ವರ್ಷದಲ್ಲಿ 10 ಮನೆ, 15 ಮನೆ ಅಥವಾ 20 ಮನೆ ಎಷ್ಟಾದರೂ ಬಂದಿರ್ಬೋದು, ಅದನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀವಿ ಕೂಡ. ಸೇರಿಸ್ಕೊಂಡು ಅದನ್ನು ನಾವು ಮಾಡಿರುವಂಥದ್ದು ಮಾಡಿ ಆವಾಗ ಸರ್ವೆಗೆ, ಸರ್ವೆ ಅಂತ ನಾನು ಜಾತಿಗಣತಿಯನ್ನು ಪದ ಬಳಸೋದಿಲ್ಲ, ಸರ್ವೆ ಸಮೀಕ್ಷೆ, ಸಮೀಕ್ಷೆಗೆ ನಾವು ಆಯೋಗದವ್ರು ಮಾಡಿಲ್ಲ, ಆಯೋಗದ ಕೆಲಸವೇ ಅಲ್ಲ. ಏನಪ್ಪ ಅಂದರೆ, ಸರ್ಕಾರ ಕಾಯ್ದೆ ಪ್ರಕಾರ ಆಯೋಗದ ಮೂಲಕ ಮಾಡಿಸ್ಲಿಕ್ಕೆ ಅವಕಾಶ ಇದೆ ವಿನ, ಬಟ್ ಆಯೋಗವೇ ಹೋಗಿ ಮಾಡೋಕ್ಕಾಗಲ್ಲ. ಏಕೆಂದರೆ ಇದು ಒಂದು ದೊಡ್ಡ ಕೆಲಸ ಇದು. ಈ ದೊಡ್ಡ ಕೆಲಸಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಹೇಗೆ ಕೇಂದ್ರ ಸರ್ಕಾರ ಜನಗಣತಿ ಮಾಡ್ತದೋ ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ, ಉಪವಿಭಾಗ ಮಟ್ಟದಲ್ಲಿ ಉಪವಿಭಾಗಾಧಿಕಾರಿ ಮತ್ತು ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಇವರೆಲ್ಲ ಚಾರ್ಜ್ ಆಫೀಸರ್ಗಳು ಮತ್ತು ಬೇರೆ ಬೇರೆ ಆ ಹುದ್ದೆಗೆ ಅನುಗುಣವಾಗಿ ಅವ್ರಿಗೆ ಹೆಸರನ್ನು ಇಟ್ಟಿರ್ತಾರೆ, ಅವ್ರ ಮೂಲಕ ಮಾಡಿಸಿರೋದು. ಇದನ್ನು ಮಾಡಿದವ್ರು ಯಾರಪ್ಪ ಅಂತ ಹೇಳಿದ್ರೆ, ಸುಮಾರು 1,33,410 ಜನ ಜನಗಣತಿದಾರರನ್ನು ನಾವು ಗುರುತಿಸಿದ್ವಿ. ಅವ್ರು ಯಾರು ಅಂದರೆ, ಎಲ್ಲರೂ ಉಪಾಧ್ಯಾಯರು. ಆ ಉಪಾಧ್ಯಾಯರು ಎಲ್ಲ ಸಮಯದಲ್ಲೂ ಅವ್ರಿಗೆ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಕೇಂದ್ರದಲ್ಲಿ ಒಂದು ಕಾನೂನು ಇದೆ, ಆ ಕಾನೂನು ಅಡ್ಡಿ ಬರ್ತದೆ. ಅದಕ್ಕೋಸ್ಕರ ನಾವು ಏಪ್ರಿಲ್ 15 ರಿಂದ ಮೇ 15 ತನಕ 1 ತಿಂಗಳ ಅವಧಿಯಲ್ಲಿ ಮಾಡಿದ್ದೀವಿ. ಒಬ್ಬ ಜನಗಣತಿದಾರನಿಗೆ ಒಂದು ಬ್ಲಾಕ್ ಕೊಡ್ತೀವಿ, ಆ ಬ್ಲಾಕ್ನಲ್ಲಿ 150-200 ಮನೆಗಳು ಎಷ್ಟಿರ್ತದೆ. 1 ತಿಂಗಳ ಅವಧಿಯಲ್ಲಿ ಆತ ಯಾವಾಗ ಬೇಕಾದರೂ ಹೋಗಿ ಕೆಲಸ ಮಾಡಬಹುದು. ಅವನು ಈತನನ್ನು ನೋಡಿಕೊಳ್ಳಲಿಕ್ಕೆ ಪ್ರತಿ 6 ಜನಗಣತಿದಾರರಿಗೆ ಒಬ್ಬ ಮೇಲ್ವಿಚಾರಕ ಇರ್ತಾನೆ. ಆ ಮೇಲ್ವಿಚಾರಕ 6 ಜನ ಅವನ ಅಡಿಯಲ್ಲಿರ್ತಕ್ಕಂಥ 6 ಜನರನ್ನು ಗಮನಿಸ್ತಾ ಇರ್ತಾನೆ, ಗಣತಿದಾರರು ಜೊತೆಗೆ ಚಾರ್ಜ್ ಆಫೀಸರ್ಗಳು ಎಲ್ಲರೂ ಗಮನಿಸ್ತಿರ್ತಾರೆ. ಮಾಡುವಾಗ ನಾವು ಏನಾಗಿರ್ತದೆ, ಫಸ್ಟು ಇಲ್ಲಿ ಮಾಡುವಾಗ ಜಾತಿ ಅನ್ನೋದು ಒಂದು ಭಾಳ ಸೂಕ್ಷ್ಮವಾದ ವಿಷಯ ಇಲ್ಲಿ. ಇಲ್ಲಿ ನಾವು ಈ ಪುಸ್ತಕದಲ್ಲಿ 1,351 ಜಾತಿ ಉಪಜಾತಿಗಳನ್ನು ನಾವು ಪಟ್ಟಿ ಮಾಡಿದ್ದೀವಿ. 1,351 ಜಾತಿ ಇದೇ ಫೈನಲ್ ಅಲ್ಲ,
ಅಕಸ್ಮಾತ್ ಈ 1351 ಜಾತಿಲು ಯಾವುದು ಇಲ್ಲ ಅಂದ್ರೆ ಅದಕ್ಕೆ ಬೇರೆ ಕೋಡ್ ನಂಬರ್ ಕೊಟ್ಟಿದ್ದೀವಿ ಅದನ್ನ ಅವನು ಬರ್ಕೊಂಡು ಬರಬಹುದು ಕೋಡ್ ನಂಬರು ಮತ್ತೆ ಆ ಹೆಸರು ಬರ್ಕೊಂಡು ಬರಬಹುದು ಗೊತ್ತಾಯ್ತಾ ಅದು ಈ 1351 ಜಾತಿ ಪಟ್ಟಿನ ನಮ್ಮಲ್ಲಿ ಇರತಕ್ಕಂತ ಪಟ್ಟಿ ನಮ್ಮಲ್ಲಿ ಇರತಕ್ಕಂತ ಪಟ್ಟಿ ಯಾವುದಿದೆ ಹಿಂದುಳಿದ ವರ್ಗಗಳ ಪಟ್ಟಿಲಿ ಜಾತಿಗಳಿದ್ದಾವೆ ಕೇಂದ್ರ ಸರ್ಕಾರದ ಹಿಂದುಳಿದವರ ಪಟ್ಟಿಲಿ ಜಾತಿಗಳಿದ್ದಾವೆ ಅವೆಲ್ಲ ಕ್ರೋಢೀಕರಿಸಿ ಜೊತೆಗೆ ಹೆಚ್ಚು ಪ್ರಚಾರದ ಮೂಲಕ ಕರ್ನಾಟಕದ ಜನತೆಗೆ ನಾವು ತಿಳಿಸಿ ಅವರಿಂದ ಇಷ್ಟು ಜಾತಿಗಳು ನಮ್ಮ ಹತ್ರ ಪಟ್ಟಿ ಇದೆ ನಿಮ್ಮ ಹತ್ರ ಯಾವುದಾದರೂ ಬಿಟ್ಟೋಗಿದ್ರೆ ಯಾವುದಾದರೂ ಹೊಸ ಜಾತಿ ಇದ್ದರೆ ನೀವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕೇಂದ್ರದಲ್ಲಿ ಮತ್ತು ಆಯೋಗಕ್ಕೆ ನೀವು ತಂದು ಕೊಡಬಹುದು ಅಂತ ಅವರು ಹೇಳಿದ್ವಿ ಅವೆಲ್ಲವೂ ಕೂಡ ಈಗ ಜತನವಾಗಿದ್ದಾವೆ ನೀವು ಆಯೋಗದಲ್ಲಿ ಬೇಕಾದರೆ ಅದು ನೀವತ್ತಿಗೂ ಪರಿಶೀಲನೆ ಮಾಡಬಹುದು ಹಾಗೆ ಸೇರಿಸಿ ಅದನ್ನ ನಾವು ಅಕಾರಾದಿಯಾಗಿ ಜೋಡಿಸಿದ್ದೀವಿ ಅಕಾರಾದಿಯಾಗಿ ಜೋಡಿಸಿರೋದು ಆಮೇಲೆ ಈ ಸಂದರ್ಭದಲ್ಲಿ ನನಗೆ ಒಂದು ಮಾತು ಬರ್ತದೆ ಯಾರೋ ಒಬ್ಬರು ದಾವಣಗೆರೆಯಲ್ಲಿ ಈ ವಿಷಯ ವೀರಶೈವ ಲಿಂಗಾಯತ ಸೇರೇ ಇಲ್ಲ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ರು ನೋಡಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ಎಲ್ಲ ಲಿಂಗಾಯತರಲ್ಲಿ ಲಿಂಗಾಯತ್ ಬಂಗಾರ ಲಿಂಗಾಯತ್ ಬೆಳಗಾಲ ಬಳೆ ಶೆಟ್ರು ಲಿಂಗಾಯತ್ ಬಿಳಿ ಜೇಡ ಲಿಂಗಾಯತ್ ಬಿಳಿ ಮಗ್ಗ ಎಲ್ಲ ಇಲ್ಲಿ ಬರ್ತಾರೆ ನೋಡಿ ಇಲ್ಲಿ ಎಲ್ಲೋ ಇಲ್ಲಿ ಲಿಂಗಾಯತ ವೀರಶೈವ ಹಟಗಾರ ನೋಡಿ ಲಿಂಗಾಯತ್ ವೀರಶೈವ ಇಲ್ಲಿದೆ ಅಲ್ವಾ ಅದರ ಕೋಡ್ ನಂಬರು 0762 ಆಮೇಲೆ ಎಲ್ಲೆಲ್ಲೋ ಬರೆದಿದ್ದಾರೆ ಅಂತ ಅವರೊಂದು ಮಾತು ಹೇಳ್ತಾರೆ ಎಲ್ಲೆಲ್ಲೋ ಬರೆದಿಲ್ಲ ನಾವು ಅಕಾರಾದಿಯಾಗಿ ಆಲ್ಫಬೆಟಿಕಲಿ ನಾವು ಜೋಡಿಸಿರೋದು ಇದನ್ನು ನಾವು ತರಬೇತಿಲಿ ಅವ್ರಿಗೆ ಹೇಳಿದ್ದೀವಿ ತರಬೇತಿಲಿ ಅವ್ರಿಗೆ ಹೇಳಿದ್ದೀವಿ ಅವ್ರಿಗೆ ಯಾವ ಜಾತಿ ಹೇಳಿದ್ರೆ ಆವಾಗ ಆ ಜಾತಿ ಯಾವ ಸೀರಿಯಲ್ ನಂಬರ್ ಬರ್ತದೆ ಅಂತೇಳಿ ಆ ಸೀರಿಯಲ್ ನಂಬರ್ ದಟ್ ಈಸ್ ಕೋಡ್ ನಂಬರ್ ಅದನ್ನು ಇಲ್ಲಿ ಒಂದು ಫಾರ್ಮ್ಯಾಟ್ ಇದೆ ಆ ಫಾರ್ಮ್ಯಾಟಲ್ಲಿ ಆ ಕಾಲಮ್ನಲ್ಲಿ ಅವರು ಅದನ್ನು ಬರೀತಾರೆ ನೋಡಿದೆ ಅದು ನಮೂನೆ ಮನೆ ಪಟ್ಟಿ ಇದು ನೋಡಿ ನಮೂನೆ ಮೂರು ಇಲ್ಲಿ ಬರ್ಕೊಂಬರ್ತಾರೆ ಈ ನಮೂನೆ ಮನೆಯ ಕುಟುಂಬದ ಯಜಮಾನ ಮತ್ತು ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವ್ರ ಹೆಸರು ಮಾತ್ರ ಬರೀತೀವಿ ಆ ಕುಟುಂಬದ ಯಜಮಾನನಿಗೂ ಬೇರೆಯವರು ಏನು ಸಂಬಂಧ ಅನ್ನೋದೊಂದು ಕಾಲಂ ಇದೆ ಅದು ಬರೀತೀವಿ ಇನ್ನು ಉಳಿದದ್ದು ನಾವು ಇನ್ನೇನೇನು ಬೇರೆ ಬೇರೆ ರೀತಿಯಲ್ಲಿ ಆ ಸಾಮಾಜಿಕ ಅನುಗುಣವಾಗಿರ್ತಕ್ಕಂಥ ಕಾಲಂಗಳಿರೋದು ಆರ್ಥಿಕ ಅನುಗುಣವ ಕಾಲಂ ಇರೋದು ಔದ್ಯೋಗಿಕವಾಗಿರ್ತಕ್ಕಂಥದ್ದು ರಾಜಕೀಯವಾಗಿರ್ತಕ್ಕಂಥ ಎಲ್ಲವೂ ಇಲ್ಲಿದೆ ಹೀಗಾಗಿ ಒಟ್ಟು 55 ಅಂಶಗಳು 55 ಕಾಲಂ ಇದ್ದಾವಲ್ಲಿ ಆ 55 ಕಾಲಂನಲ್ಲಿ ನಾವು ಕೇಳಿ ಅವರನ್ನ ಇಲ್ಲಿ ಕೋಡ್ ನಂಬರ್ ಮಾತ್ರ ಬರೆಯೋದು ಡಿ ಕೋಡಿಂಗ್ ಆಮೇಲೆ ನಾವು ಮಾಡ್ಕೊಳ್ತೀವಿ ಇದನ್ನು ಹೇಳ್ತೀನಿ ಇದನ್ನು ಇದರಲ್ಲಿ ಎಲ್ಲ ನೋಡಿ ಈ ಫಾರ್ಮ್ಯಾಟಲ್ಲಿ ಇರ್ತದೆ ಈ ಗ್ರಾಮ ಪಟ್ಟಣ ಹೆಸರು ಸಮೀಕ್ಷೆಯ ಇದು ಇದೆಯಲ್ಲಿ ಇಲ್ಲಿದೆ ನೋಡಿ ಬ್ಲಾಕ್ ಇದು ಬ್ಲಾಕ್ ಆಯ್ತಲ್ವಾ ನಮೂನೆ ಮೂರು ಎಲ್ಲಿದೆ ಇದು ಇದು ಎಲ್ಲಕ್ಕೂ ಸಂಕೇತನೇ ಅನುಬಂಧ 7 ನಮೂನೆ 4 ನಮೂನೆ 3 ನೋಡಿ ಇಲ್ಲಿದೆ ನಮೂನೆ 3 ಕರ್ನಾಟಕ ಇದಕ್ಕೆ ಕೋಡ್ ನಂಬರ್ ಇದೆ ಆಮೇಲೆ ಯಾವ ಜಿಲ್ಲೆ ಅದು ಧಾರವಾಡ 08 ಅದು ಆಮೇಲೆ ಗ್ರಾಮ ಅದು ಯಾವ ಯಲ್ಲಾಪುರ ಅಲ್ಲಿ ಅಲ್ಲಿ ಆ ಜಿಲ್ಲೆಗೆ ಅದ್ರ ಕೋಡ್ ನಂಬರ್ ಯಾವುದು ಅದೂ ಇದೆ ಅದಾದಮೇಲೆ ಗಣತಿ ಬ್ಲಾಕಿನ ಕೋಡ್ ನಂಬರು ನಾನು ಹೇಳೋದಲ್ಲ ಮೊದಲೇ ಬ್ಲಾಕು ಅದ್ರ ನಂಬರು ವಾರ್ಡ್ ಇದ್ದರೆ ವಾರ್ಡನ್ ಸಂಖ್ಯೆ ಈಗ ಬೆಂಗಳೂರಲ್ಲಿ ವಾರ್ಡು ವಾರ್ಡನ್ ಸಂಖ್ಯೆ ಬರೀತೀವಿ ಆಮೇಲೆ ಇಲ್ಲಿ ತೊಗೊಳ್ಳಿ ನೋಡಿ ಇಲ್ಲೆಲ್ಲ ಕ್ರಮ ಸಂಖ್ಯೆ 1 2 ಹಾಕಿರೋದು ಮನೆ ಪಟ್ಟಿಯ ಇದು ಅನುಸೂಚಿಯ ಸ್ಥಳ ವಿವರಗಳು ಏನು ಇದೆ ಇದರಲ್ಲಿ ಆಮೇಲೆ ವಾಸ ಜನಗಣತಿ ಮನೆಯಲ್ಲಿ ಯಾವ ಉದ್ದೇಶಕ್ಕೆ ಬಳಸಲಾಗುತ್ತಿದೆ ವಾಸ ಆಯಿತಾ ಅದಾದಮೇಲೆ ದನದ ಕೊಟ್ಟಿಗೆಯೋ ಈ ಕಿರಾಣಿ ಅಂಗಡಿನೋ ಚಹಾ ಅಂಗಡಿನೋ ಅದರ ಮಾಲೀಕ ಯಾರು ಕುಟುಂಬದ ಕ್ರಮ ಸಂಖ್ಯೆ ಭೇಟಿ ಇವ್ರು ಯಾವತ್ತು ಭೇಟಿ ಮಾಡಿದ್ರು ಅಲ್ಲಿಗೆ ಅದೆಲ್ಲ ಇಲ್ಲಿದೆ ನೋಡಿ ಹೀಗೆ ಅದು ಇದಾದಮೇಲೆ ಪೂರಾ ಈ ಥರ ಮನೆ ಪಟ್ಟಿ ಎಲ್ಲ ಇಲ್ಲಿ ಇಲ್ಲಿರ್ತದೆ ಅದಾದ ನಂತರ ಅವ್ರು ಯಾವ್ಯಾವುದು ಪ್ರತಿಯೊಂದು ಕೋಡ್ ನಂಬರಲ್ಲೇ ಬರ್ಕೊಂಡಿರೋದು ನಾವು ಶೈಕ್ಷಣಿಕವಾಗಿ ಈಗ ಆ ಮನೆಗೆ ಯಾವುದು ವಿದ್ಯುತ್ ದೀಪ ಇಲ್ಲ ಸಿಮೆಣ್ಣೆ ಬುಡ್ಡಿನಲ್ಲಿ ಅವರು ಉರಿಸ್ತಾ ಇದಾರ ಅದಕ್ಕೂ ಕಾಲಂ ಇದೆ ಏನು ಎಲೆಕ್ಟ್ರಿಸಿಟಿ ಇದೆಯಾ ಅದಕ್ಕೂ ಇದೆ ಆಮೇಲೆ ಆ ಏರಿಯಾ ಯಾವ ಏರಿಯಾದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಇವೆಲ್ಲವೂ ಸಾಮಾಜಿಕ ಸಮಸ್ಯೆಗೆ ಸಂಬಂಧಪಟ್ಟಿದ ವಿಷಯಗಳಿವು ಆಮೇಲೆ ಅವ್ರಿಗೆ ಭೂಮಿ ಎಷ್ಟಿದೆ ಭೂಮಿಲಿ ತರಿಯ
ಅಥವಾ ಕುಷ್ಕಿನ ಎಷ್ಟಿದೆ ಅದರಿಂದ ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ ಇವೆಲ್ಲ ಅಂಶಗಳಿದ್ದಾವೆ ಆಮೇಲೆ ಸರ್ಕಾರಿ ಹುದ್ದೆಯಲ್ಲಿ ಯಾರಾದರೂ ಇದ್ದಾರಾ ಜೊತೆಗೆ ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಕೂಡ ರಾಜಕೀಯದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾರಾದರೂ ಮೆಂಬರ್ ಆಗಿದ್ದರಾ ಇವತ್ತಿದ್ದಾರಾ ಎಮ್ ಎಲ್ ಎ ಇದ್ದಾರಾ ಎಂ ಪಿ ಇದ್ದಾರಾ ಇವೆಲ್ಲವೂ ಕೂಡ ಇದೆ ಇದರಲ್ಲಿ ಇಷ್ಟು ಅಂಶಗಳು ಇನ್ನೂ ಅದು ಹೇಳಬೇಕು ಅಂದ್ರೆ ಬಹಳಷ್ಟಿದೆ ಅಷ್ಟು ಅಂಶಗಳಿಂದ ಇದನ್ನೆಲ್ಲ ಮಾಡಿ ಕೊನೆಗೆ ಏನಾಗುತ್ತೆ ಇದನ್ನು ಅಷ್ಟೆಲ್ಲ ಬರೆದ ಮೇಲೆ ಒಂದು ಕಡಿಮೆ ಅಂದ್ರೂ ಒಂದೊಂದೂವರೆ ಗಂಟೆ ಎರಡು ಗಂಟೆ ಮೇಲಾಗುತ್ತೆ ಇಷ್ಟು ಕೆಲಸ ಮಾಡಬೇಕಾದ್ರೆ ಒಬ್ಬ ಜನಗಣತಿದಾರ ಎರಡು ಗಂಟೆ ಮೇಲಾಗುತ್ತೆ ಅದಾದಮೇಲೆ ಅವನಿಗೆ ಎಲ್ಲವನ್ನು ತಿಳಿಸಿ ಹೇಳಬೇಕು ಯಾರು ಈ ಮಾಹಿತಿ ಕೊಟ್ಟ ಮನೆಯವನು ತಿಳಿಸಿ ಹೇಳಿ ಅವನ ಸಹಿಯನ್ನು ಸರಿ ಇದೆಯಾ ಅಂತ ಹೇಳಿ ಅವನ ಸಹಿ ತಗೋತಾರೆ ಇವರು ಸಹಿ ಪ್ರತಿಯೊಬ್ಬರತ್ರನು ಸಹಿ ಆಗಿದೆ ನಿಮ್ಗೆ ಅನುಮಾನ ಇದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹಾರ್ಡ್ ಕಾಪಿಗಳಿದ್ದಾವೆ ಹಾರ್ಡ್ ಕಾಪಿಲಿ ಹತ್ತು ಕಾಪಿ ತಗೊಂಡು ಹೋಗಿ ಯಾವ ಮನೆ ಅಂತ ಹೇಳಿ ಆ ಮನೆ ಜಾತಿ ಬರೋದ್ರಿಂದ ಸರಿ ಇದೆ ಅಂತ ನೀವು ಪರೀಕ್ಷೆ ಮಾಡಿ ಬರ್ಬೋದು ಇವತ್ತು ಕೂಡ ಅದಾದಮೇಲೆ ಇಲ್ಲೇನಾಗಿ ಇದು ಇದೆಲ್ಲವನ್ನು ಇದೆಲ್ಲ ಮಾಡಿದವ್ರು ಯಾರು ಅಂತ ಅಂದರೆ ಬಿ ಎಲ್ ಸಂಸ್ಥೆಯವರು ಬಿ ಎಲ್ ಸಂಸ್ಥರು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಅವರೇ ಸಾಫ್ಟ್ವೇರ್ ಡೆವಲಪ್ ಮಾಡಿದವರು ಸಾಫ್ಟ್ವೇರ್ ಡೆವಲಪ್ ಮಾಡಿ ಅವರ ನೇರ ತಜ್ಞ ನಿಯಂತ್ರಣದ ಅಡಿಯಲ್ಲಿ ನಾವು ಕೆಲಸ ಮಾಡಿದ್ದು ಇದಾದ ನಂತರ ಎಲ್ಲವೂ ಮಾಡಿದ ಮೇಲೆ ಬೆಂಗಳೂರಿನಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು ನಮಗೆ ಅದೇ ಅದೇ ಪ್ರಶ್ನೆ ಬರ್ತಿದೆ ನೆಕ್ಸ್ಟ್ ಬೆಂಗಳೂರಲ್ಲಿ ಗ್ರಾಮಾಂತರ ಜಾಗದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ 98-80% ಎಲ್ಲ 98-100% ಆಗಿದೆ ಬಟ್ ಬೆಂಗಳೂರಲ್ಲಿ 70-80% ಮಾತ್ರ ಸಮೀಕ್ಷೆ ಆಗಿದೆ ಅಂತ ಅದು ಅದಕ್ಕೆ ಹೇಗೆ ಉಳಿದ ಜನಸಂಖ್ಯೆಯನ್ನು ಹೇಗೆ ನೋಡಬೇಕಾಗುತ್ತೆ ಅಲ್ಲ ಅಲ್ಲಿ ಎಷ್ಟು ಪೂರ್ಣ ಅಂತ ಪೂರ್ಣ ಏನು ತಪ್ಪೋಗಿಲ್ಲ ನಮಗೆ ಕೇವಲ ಒಂದು 10-12 ಲಕ್ಷದಷ್ಟು ಕಡಿಮೆ ಆಯಿತು ಅಷ್ಟೆ 10 ಅಲ್ಲೇನಾಗಿತ್ತು 2011 ರಾಷ್ಟ್ರೀಯ ಜನಗಣತಿ ಮಾಡಿದಂಥ ಸಂದರ್ಭದಲ್ಲಿ ಇದ್ದ ಜನಸಂಖ್ಯೆ 6.10 ಕೋಟಿ ನಾವು ಮಾಡಿದಾಗ 6 ಕೋಟಿ ಅಂದಾಜು 6 ಕೋಟಿ 10 ಲಕ್ಷ ಸ್ವಲ್ಪ ಪ್ರೊಜೆಕ್ಟೆಡ್ ತೊಗೊಂಡ್ರೆ ಇನ್ನೊಂದು 5 ಲಕ್ಷ ಸೇರಿಸ್ಕೋಬೋದು 15 ಲಕ್ಷದಷ್ಟು ಕಡಿಮೆ ಆಗಿರಬಹುದು ಇದು ನಗರ ಪ್ರದೇಶದಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಇದನ್ನು ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ ಸಾಮಾನ್ಯವಾಗಿ ಇಲ್ಲೆಲ್ಲ ಅಪಾರ್ಟ್ಮೆಂಟ್ಗಳು ಅಪಾರ್ಟ್ಮೆಂಟ್ಗೆ ಒಳಗಡೆ ಸೇರಿಸದೆ ಹೋಗಿದ್ದು ಅವರನ್ನು ಸರ್ಕಾರದ ಅಧಿಕಾರಿಗಳು ಒಳಗಡೆ ಹೋಗಿ ಮಾಡ್ಬೋದಾಗಿತ್ತು ಬಹುಶಃ ಏನಾಯಿತು ಅದಕ್ಕೋಸ್ಕರ 2 ವಾರ ಎಕ್ಸ್ಟ್ರಾ ಟೈಮು ಕೊಟ್ಟು ನಾವು ಆದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಇನ್ನೊಂದು ಸ್ವಲ್ಪ ಮಟ್ಟಿಗೆ ನಗರಗಳಲ್ಲಿ ಬೆಂಗಳೂರಲ್ಲಿ ಮಾತ್ರ ಆಗಿರೋದು ಬೆಂಗಳೂರಲ್ಲಿ ಮಾತ್ರ ಈವನ್ ನಾನು ನಾನು ಹೋಗಿದ್ದೆ ಮೈಸೂರಲ್ಲಿ ಸಂಪೂರ್ಣ ಆಗಿದೆ ಸರಿ ಸರ್ ಇದು 2015 ನಿಮ್ಮ ಆಯೋಗ ರಚನೆ ಆಯಿತು ಏನು ಸಮೀಕ್ಷೆ ಹೊರಟಿತು ಸಲ್ಲಿಕೆ ಆಗಲೇ ಇಲ್ಲ ಅದನ್ನ ಏನು ಕಾರ್ಯದರ್ಶಿಗೆ ಕೊಡುವಂಥದ್ದು ಹೇಳ್ತೀನಿ ಅದು ಎಷ್ಟು ಅವಧಿ ಯಾಕೆ ಬೇಕಾಯಿತು ಇಲ್ಲ ಇಲ್ಲ ಅದಕ್ಕೇನಾಯಿತು ಡಿಕೋಡಿಂಗ್ ಮಾಡಬೇಕಾಗಿದ್ದು ಆಮೇಲೆ ಅದ್ರ ಜೊತೆಗೆ ನಾವು 3 ಸ್ಪೆಷಲ್ ರಿಪೋರ್ಟ್ ಕೊಟ್ಟಿದ್ದೀವಿ ನಾವು ಇಡೀ ಜಿಲ್ಲೆಗಳಿಗೆಲ್ಲ ಹೋಗಿದ್ದೀವಿ ಆ 3 ಸ್ಪೆಷಲ್ ರಿಪೋರ್ಟ್ಗಳು ಮಾಡಿದ್ದು ಮಾಡೋಕ್ಕೆ ಟೈಮ್ ಅವಕಾಶ ಬೇಕಾಗಿದ್ದದ್ದು ಆಮೇಲೆ ಸುಮಾರು 300ಕ್ಕೂ ಹೆಚ್ಚು ಅರ್ಜಿಗಳು ಕ್ಲಮೆಂಟ್ಸ್ಗಳು ಅವೆಲ್ಲ ನಾವು ಜಿಲ್ಲೆಗೆ ಹೋಗಿ ನಾವು ವಿಚಾರಣೆ ಮಾಡ್ಕೊಂಡು ಬಂದಿದ್ದೀವಿ ಆಮೇಲೆ ಇಲ್ಲೂ ವಿಚಾರಣೆ ಮಾಡಿದ್ದೀವಿ ಜೊತೆಗೆ ವರದಿ ತಯಾರಿಸೋದಿತ್ತಲ್ಲ ಕ್ಲಾಸಿಫಿಕೇಷನ್ ಆಫ್ ಕಮ್ಯುನಿಟೀಸ್ ಅಂತ ಹೇಳಿದ್ನಲ್ಲ ಎರಡನೇ ವರದಿ ಇವರು ಸಹಿ ಹಾಕಿಲ್ಲ ಅಂತ ಆ ವರದಿ ತಯಾರು ಮಾಡಲಿಕ್ಕೆ ಒಂದು ಸುಮಾರು ಒಂದು 10 ತಿಂಗಳಿಂದ 1 ವರ್ಷ ಬೇಕಾಯ್ತದ್ದು ಆ ವರದಿ ತಯಾರು ಮಾಡಬೇಕಾದ್ರೆ ಯಾಕೆಂದರೆ ನಿಜಾರ್ಥದಲ್ಲಿ ಯಾರು ಹಿಂದುಳಿದಿದ್ದಾರೆ ಎಂಬುದು ಬಹಳ ಮುಖ್ಯ ಅಲ್ಲಿ ಲೋಪವಾಗಬಾರ್ದು ಅಂತೇಳಿ ಭಾಳ ಸೂಕ್ಷ್ಮ ವಿಷಯವಾದ್ದರಿಂದ ನಾವೆಲ್ಲರೂ ಕೂಡ ಮನದಟ್ಟು ಮಾಡಿಕೊಂಡು ಆ ದಿಶೆಯಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕಾಗಿ ಬಂತು ಅದಾದ 2018 ನಿಮ್ಮ ಪ್ರಶ್ನೆಗೆ ನಾನು ಈಗ ಬರ್ತೀನಿ 2018 ಮಾರ್ಚಲ್ಲಿ ಅಂತ ಕಾಣಿಸುತ್ತೆ ಫೆಬ್ರವರಿ ಅಥವಾ ಮಾರ್ಚ್ ನನಗೆ ನೆನಪಿಲ್ಲ ನಾವು ಇದನ್ನು ಡೇಟಾ ಅಂದರೆ ಈ ಡೇಟಾ ಮತ್ತು ಆ ಎರಡನೇದು ಕ್ಲಾಸಿಫಿಕೇಷನ್ ಆಫ್ ಕಮ್ಯುನಿಟೀಸ್ ಅಂತಿದೆಯಲ್ಲ ಉಪವರ್ಗೀಕರಣ ಇವೆಲ್ಲವನ್ನು ಕೂಡ ನಾವು ಸರ್ಕಾರಿ ಮುದ್ರಣಾಲಯಕ್ಕೆ ಮುದ್ರಣಕ್ಕೆ ಕೊಟ್ಟೋ ಮುದ್ರಣದಲ್ಲಿ ಒಂದು 15 ದಿನ ಕಾಲಾವಕಾಶ ತಗೊಂಬಿಡ್ತು ಅಷ್ಟರಲ್ಲಿ ಏನಾಯಿತು ಕೇಂದ್ರ ಚುನಾವಣಾ ಆಯೋಗ ಎಲೆಕ್ಷನ್ ಡಿಕ್ಲೇರ್ ಮಾಡಿಬಿಡ್ತು ಓಕೆ ಎಲೆಕ್ಷನ್ ಯಾವಾಗ ಡಿಕ್ಲೇರ್ ಮಾಡ್ತು ಆವಾಗ ಇದು ಕೋಡ್ ಆಫ್ ಕಾಂಡಕ್ಟ್ ಅಡ್ಡಿ ಬರ್ತದೆ
ಕೋಡ್ ಆಫ್ ಕಂಡಕ್ಟ್ ಅಡ್ಡಿ ಬರ್ತದೆ. ಆ ಅಡ್ಡಿ ಆ ಕಾರಣಕ್ಕೋಸ್ಕರ ನಾವು ಕೊಡೋಕ್ಕೂ ಆಗಲಿಲ್ಲ, ಸರ್ಕಾರ ಸ್ವೀಕಾರ ಮಾಡೋಕ್ಕೂ ಆಗಲಿಲ್ಲ. ಅದಾದ ನಂತರ ಚುನಾವಣೆ ನಡೀತದೆ. ಚುನಾವಣೆ ನಡೆದಾಗ ಸಮ್ಮಿಶ್ರ ಸರ್ಕಾರ ಬರ್ತದೆ. ಸಮ್ಮಿಶ್ರ ಸರ್ಕಾರ ಬಂದಾಗ ಅಷ್ಟರಲ್ಲಿ ನಮಗೆ ಈ ಕಾಪಿಗಳೆಲ್ಲ ಬಂದಿತ್ತು. ಎರಡು ಮೂರು ತಿಂಗಳಾಗಿತ್ತಲ್ಲ, ಅಷ್ಟರಲ್ಲಿ ಬಂದಿತ್ತದು. ಬಂದ ಮೇಲೆ ನಾವು ಹೋಗಿ ಆಂದಿನ ಮುಖ್ಯಮಂತ್ರಿಗಳನ್ನು ನಾವು ಭೇಟಿಯಾದವು. ಭೇಟಿಯಾದಾಗ ನಾವು ಹೇಳಿದ್ದೀವಿ ಅವ್ರಿಗೆ, ಹೀಗೆ ಒಂದು ಮನವಿ ಕೂಡ ಕೊಟ್ಟವರು. ಅವ್ರು ಮನವಿ ಕೊಟ್ಟಾಗ ಮನವಿಯನ್ನು ಭಾಳ ಶಾಂತ ಸ್ವರೂಪದಲ್ಲೇ ಸ್ವೀಕಾರ ಮಾಡಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಅಂತೇಳಿ ನಮ್ಮನ್ನು ಕಳಿಸ್ಕೊಟ್ರು. ಆಮೇಲೆ ಮತ್ತೆ ನಮ್ಮನ್ನು ಅವ್ರು ಕರೀಲಿಲ್ಲ. ಆಮೇಲೆ ಕರೀಲಿದ್ದೇ ಇದ್ದಕ್ಕೋಸ್ಕರ ನಾವೇ ಒಂದು ಬರಹ ರೂಪದಲ್ಲಿ ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಬರೆದು ಅದನ್ನು ಮುಖ್ಯಮಂತ್ರಿಗೆ ಸಲ್ಲಿಸಿ ಅಂತ. ಮುಖ್ಯಮಂತ್ರಿಗೆ ಸಲ್ಲಿಸಿದ್ರೋ ಬಿಟ್ಟರೋ ಅದು ನಮಗೆ ಗೊತ್ತಿಲ್ಲ. ಅದಾದಮೇಲೆ ನಾವು ಮುಖ್ಯ ಕಾರ್ಯದರ್ಶಿ ಹತ್ರನು ಹೋದೋ, ಅವ್ರಿಗೂ ಕೂಡ ಪತ್ರ ಕೊಟ್ಟು ನೀವಾದರೂ ಸ್ವೀಕಾರ ಮಾಡಿ ಅಂತ. ಅವ್ರು ನಾನು ಮೇಲೆ ಕೇಳಿ ಹೇಳ್ತೀನಿ ಅಂತೇಳಿ ಅವರಿಂದನೂ ನಮಗೆ ಇಲ್ಲ ಅಲ್ಲ ಅಲ್ಲ ಹೋಗುವಂಥ ಅವಶ್ಯಕತೆ. ರಾಜ್ಯಪಾಲರು ಯಾವತ್ತೂ ಕೂಡ ಎಕ್ಸಿಕ್ಯೂಟಿವ್ ಅಲ್ಲ, ಎಕ್ಸಿಕ್ಯೂಟಿವ್ ಹೆಡ್ ಅಲ್ಲ. ಅವ್ರ ಹತ್ರ ಹೋಗೋದು ಸರಿನೂ ಅಲ್ಲ. ಅದು ರಾಜಕಾರಣಕ್ಕೋಸ್ಕರ ಈ ಕೆಲವರು ಮಾಡ್ತಾರೆ ಅಷ್ಟೇ ಹೊರತು ರಾಜ್ಯಪಾಲರಿಗೂ ಸಂಬಂಧ ಇಲ್ಲ. ಈಗ ಈ ಬಂದಿರೋ ಪ್ರಶ್ನೆ ಅಂತಂದರೆ, ನಮ್ಮ ಮನೆ ಹತ್ರ ಕೆಲವೊಬ್ರು ಹೇಳ್ತಾರೆ ನಮ್ಮ ಮನೆ ಹತ್ರ ಬಂದಿಲ್ಲ ಇವರು ಅಂತ ಹೇಳ್ತಾರೆ. ಮತ್ತಿನ್ನೊಂದು, ಇದು ಕೆಲವೊಂದು ಜಾತಿಗಳನ್ನ ಕಡಿಮೆಯಾಗಿ ತೋರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಥರ ಆರೋಪಗಳು ಬರುವಂಥದ್ದು ಅಥವಾ ಈ ಥರ ಆರೋಪಗಳಿಗೆ ನಿಮ್ಮ ನೀವೇನು ಹೇಳ್ತೀರ? ಅಲ್ಲ ಅಲ್ಲ, ಈಗ ಯಾರ್ದೋ ಮನೆಗೆ ಹೋಗಿಲ್ಲ ಅದನ್ನು ನಾನು ಒಪ್ತೀನಿ. ಅದಕ್ಕೆ ಕಾರಣ ಏನು, ಅವರು ಊರಿಲ್ಲದೆ ಇರಬಹುದು. ಊರು ಬಿಟ್ಟು ಎಲ್ಲೊಂದು 15 ದಿನ ಬೇರೆ ಊರಿಗೆ ಹೋಗಿರ್ಬೋದು, ಅಥವಾ ಇವ್ರು ಹೋದ ಸಮಯದಲ್ಲಿ ಅವರು ಯಾರೋ ಇರ್ತಾರೆ ಅಲ್ಲಿ, ಅವರು ಕೂಲಿಗೆ ಹೋಗಿರ್ಬೋದು, ಗಂಡ ಹೆಂಡತಿ ಇಬ್ಬರೂ, ಅಥವಾ ಯಾವುದಾದ್ರು ಸಂಸ್ಥೆಯಲ್ಲಿ ಕೆಲಸಕ್ಕೆ ಹೋಗಿರ್ಬೋದು, ಈ ರೀತಿ ಆಗಿರ್ಬೋದು. ಹೀಗಾಗಿ ಅದು ಕೆಲವು ಮಿಸ್ ಆಗಿದೆ. ಕೆಲವೊಂದು ಈ ಕಾರಣದಿಂದ ಈ ಅಪಾರ್ಟ್ಮೆಂಟ್ಗಳಲ್ಲಿ ಅಪಾರ್ಟ್ಮೆಂಟ್ಗೆ ಒಳಗೆ ಸೇರಿಸ್ತಾ ಇದ್ದಾಗ ಅದನ್ನು ತಕ್ಕ ಏರ್ಪಾಟ್ ಮಾಡ್ಕೊಂಡು ಹೋಗದೇ ಇರೋದು ಕೂಡ ಕೆಲವು ಲೋಪ ಇದೆ, ಅದು ಒಪ್ಕೊಳ್ತೀನಿ. ಹಾಗಾಗಿ ಬೆಂಗಳೂರಲ್ಲಿ ಆ ಸಮಸ್ಯೆ ಉದ್ಭವ ಆಗಿದೆ. ಇನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಈ ಸಮಸ್ಯೆ ಉದ್ಭವ ಆಗಿಲ್ಲ. ಯಾಕೆಂತಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಅವ್ರು ಇಲ್ಲ ಅಂತಂದರೂ ಗೊತ್ತಿರ್ತದೆ, ಎಲ್ಲೋ ಹೋಗಿದ್ದಾರೆ ನಾಳೆ ಬರ್ತಾರೆ ಅಂತ. ಅದಕ್ಕೋಸ್ಕರನೇ ನಾವು ಒಂದು ತಿಂಗಳು ಟೈಮ್ ಕೊಟ್ಟಿರೋದು. ಈ ಆಯೋಗದ ಸದಸ್ಯರಲ್ಲಿ ಕೆಲವೊಬ್ಬರ ಡಿಸೆಂಟ್ ಒಪಿನಿಯನ್ ಇತ್ತು ಅಂತ ಒಂದು? ಇಲ್ಲ ಇಲ್ಲ ಇಲ್ಲ, ಯಾರ್ದು ಡಿಸೆಂಟ್ ಒಪಿನಿಯನ್ ಇರಲಿಲ್ಲ. ಎಲ್ಲರೂ ಹಾಕ್ಕೊಟ್ಟಿದ್ದೀವಿ, ಎಲ್ಲರೂ ಎಲ್ಲರದು ಇದೆ. ಈಗ ಈ ಆಯೋಗದ ವರದಿ ಕಳೆದೋಗಿದೆ ಅನ್ನೋ ಅಂತ ಚರ್ಚೆಗಳು ಮುಂದೆ ಕಳೆದೋಗ್ಬಿಟ್ಟಿದೆ ಕೊಟ್ಟಿದ್ದಂಥದ್ದು, ಈ ರೀತಿಯೆಲ್ಲ ಮಾತಾಡುವಂಥದ್ದು. ನಾನು ಅವ್ರು ನಿನ್ನೆ ಹೇಳಿದ್ದಾರೆ ಕಳೆದೋಗಿಲ್ಲ ಅಂತ, ಅವರೇ ಮತ್ತೆ ಹೇಳಿದ್ದಾರೆ. ಈಗ ಅದು ಯಾಕೆ ಕಳೆದೋಯ್ತು ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ. ಕೆಲವು ಮಾಧ್ಯಮಗಳಲ್ಲಿ ಅದನ್ನು ನನಗೆ ಗೊತ್ತಿಲ್ಲ. ಈಗ ನಿನ್ನೆ ಅವ್ರು ಇವತ್ತು ನಿನ್ನೆ ಪೇಪರಲ್ಲೇ ಇದೆ ಕಳೆದಿಲ್ಲ ಇದೆ ಅಂತ ಹೇಳಿದ್ದಾರೆ. ಮೊದಲು ಯಾಕೆ ಆ ರೀತಿ ಹೇಳಿದ್ರು ಅಂತಲೂ ಗೊತ್ತಿಲ್ಲ, ಈಗ ಆ ರೀತಿ ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ ನನಗೆ. ಈಗ ಹೊಸ ಏನಾದರೂ ಹೊಸ ಅಂಕಿಅಂಶಗಳನ್ನ ತರ್ತಾರೆ. ಆಮೇಲೆ ಇನ್ನೊಂದು ಲೀಕ್ ಆಗಿದೆ ಅನ್ನೋಂಥದ್ದು ನೋಡಿ, ಯಾವುದೂ ಲೀಕ್ ಆಗಿಲ್ಲ. ಲೀಕ್ ಆಗಿದೆ ಅಂತ ಯಾರು ಮಾಧ್ಯಮದವರು, ದೃಶ್ಯ ಮಾಧ್ಯಮ ಅಥವಾ ಮುದ್ರಣ ಮಾಧ್ಯಮ ಯಾರೇ ಆಗಿರ್ಬೋದು, ಈಗ ಬರೀ ಅವರು 60 ಲಕ್ಷ 30 ಲಕ್ಷ 30 ಲಕ್ಷದ 500 600 700 ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ಯಾವುದೇ ಒಂದು ಜಾತಿನ 60 ಲಕ್ಷದ 35,421 ಆ ಜಾತಿಯ ಸಂಖ್ಯೆ ಅಂತ ಯಾರ ಕೈಲಾದರೂ ಹೇಳಿಸಿ, ಆಗ ಒಪ್ಕೊಳ್ತೀನಿ ಲೀಕ್ ಆಗಿದೆ ಅಂತ. ನಾನು ಲೀಕ್ ಆಗಿಲ್ಲ, ಲೀಕ್ ಅದಾದಮೇಲೆ ಅವರು ಲೀಕ್ ಆದಮೇಲೆ ಅದು ಲೀಕ್ ಆಗಿದೆ ಅಂತ ಹೇಳಿದ್ಮೇಲೆ ನಾವೇ ಅವರನ್ನು ಪತ್ರಿಕಾಗೋಷ್ಠಿ ನಡೆಸಿ ಲೀಕ್ ಆಗಿಲ್ಲ ನಮ್ಮಿಂದ ಯಾವುದು ಕೂಡ ಊಹಾಪೋಹ ಕಪೋಲಕಲ್ಪಿತವಾಗಿ ಜನರನ್ನು ಹುರಿದುಂಬಿಸ್ಲಿಕ್ಕೆ ಅಥವಾ ಟಿ ಆರ್ ಪಿಗೋಸ್ಕರ ಅವ್ರು ಹೇಳಿರ್ಬೋದು ಅಷ್ಟೇ ಹೊರತು ಇದು ನಮ್ಮ ಆಯೋಗದಿಂದ ಯಾವುದೂ ಕೂಡ ಬಹಿರಂಗಕ್ಕೆ ಆಗಿಲ್ಲ. ಇದು ಬಹಿರಂಗ ಆಗಿದೆ ಅಂತ ತಿಳ್ಕೊಂಡು ಕೆಲವು ಸಂಘ ಸಂಸ್ಥೆಗಳು ಕೆಲವು ಜಾತಿಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಅದೇ ಸತ್ಯ ನಂಬ್ಕೊಂಡು ಇವತ್ತು ವಿರೋಧಿಸ್ತಾ ಇರ್ಬೋದು. ವಿರೋಧ ಮಾಡ್ತಾ ವರದಿ ಬಹಿರಂಗ ಆಗಿನೇನು ಲೀಕು ಆಗಿಲ್ಲ ಎಂಥದ್ದು ಇಲ್ಲ, ಆದರೂ ಕೂಡ ಅದನ್ನೇ ನಂಬ್ಕೊಂಡಿರ್ಬೋದು. ನಂಬಿಕೊಂಡು ಆ ಕಾರಣಕ್ಕೋಸ್ಕರ ನಮ್ಮದು ಭಾಳ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಅದು ಗೊತ್ತಿಲ್ಲ. ಅದು ನೋಡಿದಾಗಲೇ ಗೊತ್ತಾಗೋದು ಬಹಿರಂಗ ಆಗಬೇಕು. ಬಹಿರಂಗ ಆದಮೇಲೆ ವಾಸ್ತವಾಗಿ ಎಷ್ಟಿದೆ ಅಂತ ಕೊಡಬೇಕು. ಈಗ ಲೋಪ ದೋಷ ಅಂತ ಏನು ಲೋಪ ಅಂತ ಹೇಳ್ಬೇಕು ತಾನೆ, ದೋಷ ಏನು ಅಂತ ಹೇಳ್ಬೇಕು ತಾನೆ. ಆಮೇಲೆ ನೀವು ಎಲ್ಲೋ ಒಂದು ಕೂತ್ಕೊಂಡು ಒಂದು ಕಡೆ ಬರೆಸಿದ್ದೀರಿ ಅಂತ ಹೇಳ್ತಾರೆ. ಈಗ ನಾನು ಹೇಳ್ಕೊಂಡು ಬಂದೆ ಅವೈಜ್ಞಾನಿಕ ಅನ್ನೋ ಪದ ಏನು ಅವೈಜ್ಞಾನಿಕ ಅಂದರೆ, ಈಗ ನಾನು ಹೇಳಿದ್ನಲ್ಲ ಇದು ವೈಜ್ಞಾನಿಕ ಅಲ್ವಾ.
ಅವೈಜ್ಞಾನಿಕ ಅಂದ್ರೆ ಏನು ಹೇಳಬೇಕು ಯಾವಾಗ ಅವೈಜ್ಞಾನಿಕ ಅಂತ ಹೇಳ್ತಾರಲ್ಲ ಅವರು ಅವೈಜ್ಞಾನಿಕ ಕೆಲವರು ಹೇಳ್ತಾರೆ ನೀವೆಲ್ಲೋ ಒಂದು ಕಡೆ ಕೂತ್ಕೊಂಡು ಬರೆದಿದ್ದೀರಿ ಅಂತ ಹೇಳ್ತಾರೆ ಈಗ ನಾನು ಹೇಳಿದ ಪ್ರಕಾರ ಎಲ್ಲೋ ಒಂದು ಕಡೆ ಬರೆದಿದ್ದೀವಿ ಅಂತ ನಿಮಗೆ ಅನ್ಸುತ್ತಾ ಹಾಗಾಗಿ ಆಮೇಲೆ ಇನ್ನೊಂದು ಪ್ರಶ್ನೆ ನೀವು ಯಾರ್ದೋ ಆ ಶಾಲೆಯಲ್ಲಿ ಮಾಸ್ಟರ್ ಸ್ಕೂಲ್ ಮಕ್ಕಳ ಕೈಯಲ್ಲಿ ಬರೆಸಿದ್ದಾರೆ ಅಂತ ಅದು ಸಾಧ್ಯನಾ ಸ್ಕೂಲ್ ಮಕ್ಕಳಿಗೆ ಇದಕ್ಕೆ ಎರಡೆರಡು ಸಲ ಟ್ರೈನಿಂಗ್ ಕೊಟ್ಟಿದ್ದೀವಿ ಯಾರಿಗೆ ಜನಗಣತಿದಾರರಿಗೆ ಇದಕ್ಕೆ 2500 ಜನ ಮಾಸ್ಟರ್ ಟ್ರೈನರ್ಸ್ ಇದ್ದರು ಆ ಮಾಸ್ಟರ್ ಟ್ರೈನರ್ ಜಿಲ್ಲೆಗಳಿಗೆ ಹೋಗಿ ಜಿಲ್ಲೆಯಿಂದ ತಾಲೂಕು ಹೋಗಿ ಎರಡೆರಡು ಸಲ ಟ್ರೈನಿಂಗ್ ಕೊಟ್ಟಿದ್ದಾರೆ ಉಪಾಧ್ಯಾಯರೇ ಮಾಡಬೇಕು ಇದನ್ನು ಉಪಾಧ್ಯಾಯರು ಜವಾಬ್ದಾರಿ ಇಲ್ವಾ ಅತನಿಗೆ ಯಾರು ಸ್ಕೂಲ್ ಮಕ್ಕಳ ಕೈಲಿ ಕೊಟ್ಟು ಬರ್ಸ ಅಂತಂದರೆ ಅದೇನು ತಮಾಷೆ ಕೆಲಸನ ಒಂದು ನಾವು ಕಾಯ್ದೆ ಕಲಮ್ಮು 9-2 ಪ್ರಕಾರ ನಾವು ಇಡೀ ಕರ್ನಾಟಕವನ್ನು ಸಮಗ್ರವಾಗಿ ನಾವು ಸಮೀಕ್ಷೆ ಮಾಡಿರುವಂಥದ್ದು ಅದು ಅಂಕಿಅಂಶ ಅಥವಾ ಡೇಟಾ ಅಥವಾ ದತ್ತಾಂಶ ನೀವೇನಾದರೂ ಕರೀರಿ ಅದು ಒಂದು ಭಾಗ ಅದು ಒಂದು ಭಾಗ ಎರಡನೇ ಭಾಗ ಏನಾಗಿದೆ ಅಂದರೆ ಆ ದತ್ತಾಂಶ ಅಥವಾ ಅಂಕಿಅಂಶಗಳನ್ನು ಉಪಯೋಗಿಸಿಕೊಂಡು ಒಂದು ಜಾತಿಗಳ ಹೊಸ ಪಟ್ಟಿ ಮಾಡುವಂಥದ್ದು ಈಗೇನು ನಮ್ಮಲ್ಲಿ ಪಟ್ಟಿ ಇದೆ ಈ ಪಟ್ಟಿ ಇರೋದು 1994ಕ್ಕಿಂದ ಜಾರಿಗೆ ಬಂದಿದೆ ಈ ಪಟ್ಟಿಯನ್ನು ಕೊಟ್ಟವ್ರು ಯಾರು ಅಂದರೆ ಓ ಚಿನ್ನಪ್ಪ ರೆಡ್ಡಿ ಆಯೋಗ ಇತ್ತಲ್ಲ ಅವರ ಕೊಟ್ಟ ಪಟ್ಟಿ ಇದು ಅದನ್ನು ಅನುಸರಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಈಗ ಈಗ ನಾವು ಈಗ ಅದನ್ನು ಆ ಎರಡನೇದು ಅದು ಅದಕ್ಕೇನು ಹೇಳ್ತಾರೆ ಉಪವರ್ಗೀಕರಣ ಅಂತಾರೆ ಕ್ಲಾಸಿಫಿಕೇಷನ್ ಆಫ್ ಕಮ್ಯುನಿಟೀಸ್ ಅಂತ ಅದು ಎರಡನೇ ವರದಿ ಅದು ಆ ವರದಿ ಆ ವರದಿ ಇದು ನನಗೆ ತಿಳಿದ ಮಟ್ಟಕ್ಕೆ ನಾವೇನು ಅಂಕಿಅಂಶಗಳನ್ನು ಶೇಖರಿಸಿದ್ದೀವಿ ಅದನ್ನು ನಾವು ನಮ್ಮನ್ನು ಸರ್ಕಾರ ನಿಷ್ಕಾರುಣ್ಯವಾಗಿ ತೆಗೆದ ಸಂದರ್ಭದಲ್ಲಿ ಆಗ ಇರತಕ್ಕಂಥ ಒಬ್ಬ ಏನು ಸದಸ್ಯ ಕಾರ್ಯದರ್ಶಿಗೆ ನಮ್ಮ ಆಯೋಗದ ಒಂದು ಕೊಠಡಿಯಲ್ಲಿ ಅದನ್ನು ಜತನವಾಗಿರಿಸಿ ಎಲ್ಲ ಪೆಟ್ಟಿಗೆಗಳಲ್ಲಿ ಅದನ್ನು ಸೀಲ್ ಮಾಡಿ ಮತ್ತೆ ರೂಮ್ಗೂ ಕೂಡ ಕೊಠಡಿಗೂ ಸೀಲ್ ಮಾಡಿ ಆ ಕೀಗಳನ್ನು ನಾವು ಆ ಸದಸ್ಯ ಕಾರ್ಯ ಹತ್ರ ಕೊಟ್ಟು ಬಂದಿದ್ದೀವಿ ಅದಿದೆ ಇವರು ತೆಗೆದು ನೋಡಿದ್ದಾರೆ ಅಂತ ತೆಗೆದು ನೋಡಲಿಕ್ಕೆ ಸರ್ಕಾರದ ಆದೇಶ ಇತ್ತು ನನಗೆ ಗೊತ್ತಿಲ್ಲ ಆದರೆ ಅವರು ಎರಡನೇಯಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಮೊದಲನೇ ಈ ಅಂಕಿಅಂಶಕ್ಕೆ ಅಧ್ಯಕ್ಷರು ಎಲ್ಲ 5 ಸದಸ್ಯರುಗಳು ಮತ್ತು ಸದಸ್ಯ ಕಾರ್ಯದರ್ಶಿ ಆವತ್ತಿದ್ದವರು ಎಲ್ಲರೂ ಕೂಡ ಸಹಿ ಹಾಕಿದ್ದಾರೆ ಅದು ಸುಮಾರು 20 ಸಂಪುಟಗಳಲ್ಲಿ ಇವತ್ತಿಗೂ ಕೂಡ ಇತ್ತು ಅದು ಅದನ್ನು ಅವ್ರು ಕೊಟ್ಟು ಬಂದಿದ್ದೀವಿ 20 ಸಂಪುಟ ಒಂದು ಸಂಪುಟ 1,500 ಪುಟಗಳಷ್ಟಿದೆ ಜೊತೆಗೆ ಸಾಫ್ಟ್ವೇರ್ ಕಾಪಿನೂ ಕೂಡ ಇದೆ ಆ ಸಾಫ್ಟ್ವೇರ್ ಕಾಪಿನ ಸರ್ಕಾರದ ಯಾವುದೋ ಒಂದು ರಹಸ್ಯವಾಗಿಡ್ತಕ್ಕಂಥ ಯಾವುದೋ ಒಂದು ಸಂಸ್ಥೆ ಇದೆ ಅಂತ ನಾನು ಮರೆತೋಗಿದೆ ಅಲ್ಲೂ ಕೂಡ ಕೊಟ್ಟಿದ್ದೀವಿ ನಾವು ಅಲ್ಲಿ ಅದು ಭದ್ರವಾಗಿರ್ತದೆ ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಅಂಕಿಅಂಶಗಳನ್ನು ತಿದ್ದಕ್ಕಾಗಲಿ ಅಥವಾ ಅದನ್ನು ಅಳಿಸ್ಲಿಕ್ಕಾಗಲಿ ಸಾಧ್ಯವೇ ಇಲ್ಲತಕ್ಕಂಥ ಮಾತು ಎರಡನೇದಕ್ಕೆ ಬರ್ತೀನಿ ಎರಡನೇದೇನಾಗಿದೆ ಅವ್ರು ಹೇಳಿದ್ದಾರೆ ನಾನು ಮುದ್ರಿತ ಪ್ರತಿಯನ್ನು ನೋಡಿದ್ದೇನೆ ಮುದ್ರಿತ ಪ್ರತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯ ಸಹಿ ಇಲ್ಲ ಅಂತ ಹೇಳಿ ಮುಂದಿನ ಪ್ಯಾರದಲ್ಲಿ ಇದು ಸರ್ಕಾರಕ್ಕೆ ಬರೆದಂಥ ಪತ್ರ ಈಗ ನನ್ನ ಹತ್ರ ಇದೆ ಅದು ಆ ಪತ್ರದಲ್ಲಿ ಎರಡನೇ ಲೈನ್ ಮುಂದೆ ಏನು ಹೇಳ್ತಾರೆ ಅಂತಂದರೆ ಇದರಲ್ಲಿ ಹಸ್ತಪ್ರತಿ ಇಲ್ಲ ಅಂತಾರೆ ಹಸ್ತಪ್ರತಿ ಅಂದರೆ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಏನು ಕೈಯಲ್ಲಿ ಬರೀತಾರೆ ಯಾರಾದರೂ ಈಗ ಮುದ್ರಿತ ಪ್ರತಿ ಇದೆ ಅದರಲ್ಲಿ ಸಹಿ ಇಲ್ಲ ಅಂದರೆ ಆಯಿತು ಸಹಿ ಇಲ್ಲ ಅಂತ ನಾವು ಒಪ್ತೀವಿ ಆದರೆ ಸೆಕ್ಷನ್ 8 ಮತ್ತು ಸಬ್ಸೆಕ್ಷನ್ 3 ಪ್ರಕಾರ ಆರ್ಡರ್ ಮತ್ತು ಡಿಸಿಷನ್ಗೆ ಮಾತ್ರ ಸಹಿ ಬೇಕೇ ವಿನಃ ನಾವು ಕೊಡ್ತಕ್ಕಂಥ ವರದಿಗೆ ಸದಸ್ಯ ಕಾರ್ಯದರ್ಶಿ ಸಹಿ ಬೇಕಾಗಿಲ್ಲ ಕಾಯ್ದೆ ಪ್ರಕಾರ ಬೇಕಾಗಿಲ್ಲ ಅದನ್ನು ಒಂದು ದೊಡ್ಡ ವಿಷಯ ಆಗಿ ಮಾಡಿದ್ದಾರೆ ಅಷ್ಟೇ ಈಗ ಬೇಕಾಗಿಲ್ಲ ಅದನ್ನು ಬೇಕಾದರೆ ಸರ್ಕಾರ ಅದೇ ವರದಿ ಮತ್ತು ಅಂಕಿಅಂಶಗಳು ಈ ಎರಡನ್ನೂ ಕೂಡ ಸ್ವೀಕರಿಸಬಹುದಾಗಿತ್ತು ಇಷ್ಟು ಹೊತ್ತು ನಮ್ಮ ಜೊತೆಯಲ್ಲಿ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿ ಸಮೀಕ್ಷೆಯ ಕುರಿತು ಬಂದಿರುವಂತಹ ಗೊಂದಲಗಳು ಎದ್ದಿರುವಂತಹ ಪ್ರಶ್ನೆಗಳಿಗೆ ಬಹಳ ಸಾವಧಾನದಿಂದ ಉತ್ತರವನ್ನು ಕೊಟ್ಟಿದ್ದೀರಿ ಈ ದಿನ ಮಾಧ್ಯಮಕ್ಕೆ ಬಂದು ಸಮೀಕ್ಷೆಯ ಕುರಿತು ವಿವರಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ